ನಮಸ್ಕಾರ. ಇಂದಿಗೆ ಸ್ವಾತಂತ್ರ್ಯ ದೊರಕಿ 72 ವರ್ಷಗಳಾಗತ್ತೆ. ಹಲವಾರು ದಾಳಿ ಮತ್ತು ಆಕ್ರಮಣಗಳ ಯಾತನೆಗಳಿಗೆ ಒಳಗಾದ ಈ ಮಹಾನ್ ನಾಗರಿಕತೆಯು ತೀವ್ರ ಹೋರಾಟ ಮತ್ತು ತ್ಯಾಗದ ಬಳಿಕ 72 ವರ್ಷಗಳ ಹಿಂದೆ ತನ್ನ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು. ಈ 72 ವರ್ಷಗಳಲ್ಲಿ ಅನೇಕ ಗಮನಾರ್ಹವಾದ ಸಂಗತಿಗಳು ನಡೆದಿವೆ. ಆದರೆ ನಮ್ಮ ದೇಶದಲ್ಲಿ ಇನ್ನೂ ಬಗೆಹರಿಸಬೇಕಾದಂತಹ ಅನೇಕ ವಿಷಯಗಳಿವೆ. ನಮ್ಮ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳು ಅದ್ಭುತವಾದ ಕೆಲಸವನ್ನು ಮಾಡಿವೆ. ನಮ್ಮ ವ್ಯಾಪಾರೋದ್ಯಮ ಸಂಸ್ಥೆಗಳು ಅದ್ಭುತವಾದ ಸಂಗತಿಗಳನ್ನು ಕೈಗೊಂಡಿವೆ. ನಮ್ಮ ಶಿಕ್ಷಣ ವ್ಯವಸ್ಥೆಗಳು ಮತ್ತು ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿಯನ್ನು ಹೊಂದಿವೆ. ಭಾರತೀಯರು ಪ್ರಪಂಚದೆಲ್ಲೆಡೆ ಹೋಗಿ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಮತ್ತು ಜೀವನದ ವಿವಿಧ ಆಯಾಮಗಳಲ್ಲಿ ಯಶಸ್ಸನ್ನು ಕಂಡುಕೊಂಡಿದ್ದಾರೆ. ಆದರೆ ಅದೇ ಸಮಯದಲ್ಲಿ ನಮ್ಮ ದೇಶವನ್ನು ಕಿತ್ತು ತಿನ್ನುತ್ತಿರೋ ಕೆಲವು ಸಂಗತಿಗಳ ಬಗ್ಗೆ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಆಸಕ್ತಿಯನ್ನು ವಹಿಸಿ ಅವುಗಳನ್ನು ಯಾವುದೇ ರೀತಿಯಲ್ಲಾದರೂ ಪರಿಹರಿಸೋ ಪ್ರಯತ್ನವನ್ನು ಮಾಡಬೇಕು. ಮುಂಬರುವ ದಶಕದಲ್ಲಿ ನಾವು ಪರಿಹರಿಸಬೇಕಾದ ಪ್ರಮುಖ 3 ವಿಷಯಗಳು ಇವು. ಮೊದಲನೆಯದು ನಮ್ಮ ದೇಶದ ಜೀವಾಳವನ್ನು ಕಿತ್ತು ತಿನ್ನುತ್ತಿರೋ ಜಾತಿ ಮತ್ತು ಮತಗಳ ವಿಭಜನೆ. ನಾವಿದನ್ನು ಇತ್ಯರ್ಥ ಮಾಡಲೇಬೇಕು. ನಮ್ಮ ಗುರುತು ಜಾತಿ ಮತ ಸಮುದಾಯಗಳನ್ನು ಮೀರಬೇಕು ಮತ್ತು ರಾಷ್ಟ್ರೀಯತೆಯ ಕಡೆಗೆ ಹೋಗಬೇಕು. It doesn't matter what we practice at home, but our identity should be with our nationhood. Namma maneyolige naavu yavude dharmavanna anusarisutirabahudu, aadare namma gurutu namma rashtriyateyondige irbeku. Naavu yashasvi rashtravagi munnadiyalu idu bahala avashyaka. Yashasvi rashtra anta helidaga nanu ardha shatakoti yuvajanara bagge maatadta idini. Nammadu jagattinalli atyanta yuva rashtra. Ee yuvajanaru tamagagi ondu jeevanavanna roopisikolbekidre, ದೇಶದ ಒಳಿತಿಗಾಗಿ ಗಮನಾರ್ಹವಾದ ಕೊಡುಗೆಯನ್ನ ನೀಡಬೇಕಿದ್ರೆ, ಜಗತ್ತಿನ ಯೋಗಕ್ಷೇಮದ ವಿಚಾರದಲ್ಲಿ ಮಹತ್ತರವಾದ ಛಾಪನ್ನ ಮೂಡಿಸಬೇಕಿದ್ರೆ, ನಾವು ಮಾಡಬೇಕಾದ ಅತ್ಯಂತ ಮುಖ್ಯವಾದ ವಿಷಯ ಅಂದ್ರೆ ನಮ್ಮ ನಂಬಿಕೆಗಳು, ಜಾತಿಗಳು ಮತ್ತು ಮತಗಳು ಇನ್ನಿತ್ಯಾದಿ ಸಣ್ಣ ಪುಟ್ಟ ಗುರುತುಗಳನ್ನ ಪರಿಗಣಿಸದೆ ರಾಷ್ಟ್ರೀಯತೆಯಲ್ಲಿ ನಮ್ಮನ್ನು ನಾವು ಒಗ್ಗೂಡಿಸಿಕೊಳ್ಳಬೇಕು. ನಾವು ಇದೊಂದನ್ನ ಮಾಡಿ ಮತ್ತು ನಮ್ಮ ಯುವಜನರನ್ನ ಉತ್ಸಾಹಪೂರ್ಣ ಮತ್ತು ಏಕಾಗ್ರಚಿತ್ತ ಸ್ಥಿತಿಗೆ ತಂದರೆ ಈ ದೇಶದಲ್ಲಿ ನಾವು ಪವಾಡವನ್ನೇ ಮಾಡಬಹುದು. ನಮಗೀಗ ಯುವ ಜನತೆಯ ಲಾಭ ಇದೆ. ಈ ಅನುಕೂಲವು ಮುಂದಿನ 10-20 ವರ್ಷಗಳ ತನಕ ಮಾತ್ರ ಇರುತ್ತೆ. ಈ 10-15 ವರ್ಷಗಳ ಅವಧಿಯಲ್ಲಿ ನಾವು ಪರಸ್ಪರ ವಿರುದ್ಧವಾಗಿ ಕೆಲಸ ಮಾಡದೆ, ಪರಸ್ಪರ ವಿರುದ್ಧವಾಗಿ ಮಾತನಾಡದೆ, ಪರಸ್ಪರರೊಂದಿಗೆ ಹೋರಾಡದೆ ಈ ಇಡೀ ಜನಸಂಖ್ಯೆಯು ಒಂದು ರಾಷ್ಟ್ರದಂತೆ ಒಟ್ಟಾದರೆ ನಾವು ಒಂದು ಪವಾಡ ಸದೃಶ ರಾಷ್ಟ್ರವಾಗುತ್ತೇವೆ. ನಮ್ಮಲ್ಲಿ ಆ ಸಾಧ್ಯತೆ ಇದೆ. ನಮ್ಮಲ್ಲಿ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯ ಇದೆ. ನಾವು ಮಾರ್ಗದರ್ಶನ ಮಾಡ್ತೀವಿ ಅಂತ ಜಗತ್ತು ನಮ್ಮ ಕಡೆಗೆ ನೋಡ್ತಾ ಇದೆ. Today everybody in the world is looking at India as the future success of this world. ಇಂದು ವಿಶ್ವದಲ್ಲಿ ಎಲ್ಲರೂ ಭಾರತವು ಜಗತ್ತಿನ ಭವಿಷ್ಯದಲ್ಲಿ ಒಂದು ಮಹಾನ್ ಯಶೋಗಾಥೆಯಾಗೋದನ್ನ ಎದುರು ನೋಡ್ತಾ ಇದ್ದಾರೆ. ಮುಂಬರುವ 20 ವರ್ಷಗಳಲ್ಲಿ ಭಾರತವು ಜಗತ್ತಿನ ಮಹಾನ್ ಯಶೋಗಾಥೆಗಳಲ್ಲಿ ಒಂದಾಗಿರುತ್ತೆ. ಆದರೆ ಇದನ್ನು ನಾವು ಮಾಡಬೇಕು. ಇದು ಭವಿಷ್ಯವಾಣಿಯಲ್ಲ, ಇದು ನಮ್ಮ ಯೋಜನೆ ಆಗಬೇಕು. ಎರಡನೆಯದು, ಭ್ರಷ್ಟಾಚಾರವು ನಮ್ಮ ರಾಷ್ಟ್ರದ ಆರ್ಥಿಕ ಚೈತನ್ಯವನ್ನು ಕಿತ್ತು ತಿಂದಿದೆ. ಇದನ್ನು ಉಪಶಮನ ಮಾಡಲು ಈಗಾಗಲೇ ಸಾಕಷ್ಟು ಕೆಲಸಗಳನ್ನು ಮಾಡಲಾಗ್ತಿದೆ. ವಹಿವಾಟಿನ ಪ್ರತಿಯೊಂದು ಅಂಶಗಳಲ್ಲೂ ತಂತ್ರಜ್ಞಾನವನ್ನು ಒಳಗೂಡಿಸುವುದು ಅತ್ಯಂತ ಮುಖ್ಯವಾದ ವಿಷಯ. ವ್ಯಾಪಾರ ವಹಿವಾಟಿನ ಪ್ರತಿಯೊಂದು ಅಂಶವು ಜನನ ಪ್ರಮಾಣ ಪತ್ರದಿಂದ ಹಿಡಿದು ಸಾವಿನ ಪ್ರಮಾಣ ಪತ್ರದವರೆಗೆ, ಬ್ಯಾಂಕಿಂಗ್ನಿಂದ ಹಿಡಿದು ಎಲ್ಲದರವರೆಗೆ, ಇವೆಲ್ಲವೂ ತಂತ್ರಜ್ಞಾನದ ಅಡಿಯಲ್ಲಿ ಬಂದಾಗ ಭ್ರಷ್ಟಾಚಾರಕ್ಕಿರೋ ಅವಕಾಶ ನಿರ್ಮೂಲನವಾಗುತ್ತೆ. ಅದಕ್ಕಾಗಿ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಜನರು ಸಹಕರಿಸಿ ಇದನ್ನು ಅವರು ಸರ್ಕಾರಕ್ಕಿಂತ ಮೊದಲೇ ಮಾಡಬೇಕು. ಈ ರೀತಿಯಾದ ಶುದ್ಧ ವಾತಾವರಣದಲ್ಲಿರೋದು ನಮ್ಮ ಹಿತಾಸಕ್ತಿಯಲ್ಲಿದೆ. ಭ್ರಷ್ಟಾಚಾರ ಕೇವಲ ಹಣದ ಬಗ್ಗೆ ಅಲ್ಲ, ಅದು ದೇಶದಲ್ಲಿರುವ ಮೂಲಭೂತ ಮಾನವ ಘನತೆಯನ್ನು ಕಸಿದುಕೊಳ್ಳುತ್ತೆ. ಮೂರನೇ ವಿಷಯ ಅಂದರೆ ಭಯೋತ್ಪಾದನೆ ಮತ್ತು ಬಾಹ್ಯ ಆಕ್ರಮಣಗಳ ಅಪಾಯಗಳು. ಇದರಿಂದ ಸರ್ಕಾರ, ಗುಪ್ತಚರ ಸಂಸ್ಥೆಗಳು ಮತ್ತು ಜನಸಾಮಾನ್ಯರು ಜಾಗರೂಕರಾಗಿರುವಂತೆ ನಾನು ಮನವಿ ಮಾಡಿಕೊಳ್ತಿದ್ದೇನೆ. ನಮ್ಮ ದೇಶಕ್ಕೆ ಮತ್ತೊಮ್ಮೆ ಇಂತಹ ಅಪಾಯಗಳು ಎದುರಾಗಬಾರದು. ಕಳೆದ 1000 ವರ್ಷಗಳ ಕಾಲ, ವಿಶೇಷವಾಗಿ ಕಳೆದ 250 ವರ್ಷಗಳ ಕಾಲದಲ್ಲಿ ನಮ್ಮ ಮೇಲೆ ನಡೆದ ಭಯಾನಕ ದೌರ್ಜನ್ಯವನ್ನು ನಾವು ಮರೆಯಬಾರದು. ಇದನ್ನ ಮರೆಯದಿರುವುದು ಬಹಳ ಮುಖ್ಯ. ಆದರೆ ಅದಕ್ಕಿಂತ ಹೆಚ್ಚು ಮುಖ್ಯ ಏನು ಅಂದರೆ, ನಮಗಾದ ಅನ್ಯಾಯದ ಕುರಿತು ಕಹಿ ಭಾವನೆಯನ್ನು ಇಟ್ಟುಕೊಳ್ಳದೇ ಇರೋದು. ನಮ್ಮ ನಾಗರಿಕತೆ ಎದುರಿಸಿದ ನೋವಿನ ಅನುಭವವನ್ನು ನಮ್ಮ ಜೀವನದಲ್ಲಿ ಗಾಯವನ್ನಾಗಿ ಮಾಡಿಕೊಳ್ಳದೆ ಅದನ್ನು ವಿವೇಕವನ್ನಾಗಿ ರೂಪಾಂತರಿಸುವುದು ಬಹಳ ಮುಖ್ಯ.
ಏನಾದರೂ ನಮಗೆ ನೋವನ್ನುಂಟು ಮಾಡಿದಾಗ ಒಂದೋ ನಾವು ದುರ್ಬಲರಾಗ್ತೇವೆ, ಇಲ್ಲವೇ ವಿವೇಕಶೀಲರಾಗ್ತೇವೆ. ನಾವು ವಿವೇಕಶೀಲರಾಗಬೇಕು ಮತ್ತು ಈ ಅನುಭವವು ನಮ್ಮನ್ನ ಪ್ರಬುದ್ಧರನ್ನಾಗಿಸಬೇಕು. ಆಗ ಮಾತ್ರ ಭವಿಷ್ಯದ ಪೀಳಿಗೆಗೆ ಯೋಗ್ಯವಾಗಿರುವ ರಾಷ್ಟ್ರ ಮತ್ತು ವಿಶ್ವವನ್ನ ನಾವು ನಿರ್ಮಿಸುತ್ತೇವೆ. ಈ ಸ್ವಾತಂತ್ರ್ಯ ದಿನದಂದು ಪ್ರತಿಯೊಬ್ಬರು, ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಈ ಜವಾಬ್ದಾರಿಯನ್ನ ತಗೊಳ್ಳಬೇಕು. These three evils which are eating the vitals of this nation, we will address it in whichever way we can. ನಮ್ಮ ರಾಷ್ಟ್ರದ ಚೈತನ್ಯವನ್ನ ಕಿತ್ತು ತಿನ್ನುತ್ತಿರೋ ಈ ಮೂರು ದುಷ್ಟ ಶಕ್ತಿಗಳನ್ನ ಯಾವ ರೀತಿಯಲ್ಲಾಗುತ್ತೋ ಆ ರೀತಿಯಲ್ಲಿ ನಿವಾರಿಸಬೇಕು. ಮತ್ತು ನಾವು ಪರಸ್ಪರ ವಿರುದ್ಧವಾಗಿ ಕೆಲಸ ಮಾಡದೆ, ಪರಸ್ಪರ ವಿರುದ್ಧವಾಗಿ ಮಾತಾಡದೆ, ನಮ್ಮ ದೇಶಕ್ಕಾಗಿ ಮಾತಾಡಿ, ದೇಶಕ್ಕಾಗಿ ಕೆಲಸ ಮಾಡಿ ಇದನ್ನು ಪರಿಹರಿಸಬೇಕು. ಯಾಕೆ ಅಂದರೆ ನಮ್ಮ ದೇಶದಲ್ಲಿ ಇನ್ನೂ ಸುಮಾರು 40 ಕೋಟಿ ಜನರು ತಿನ್ನಲು ಹೊಟ್ಟೆ ತುಂಬ ಆಹಾರವಿಲ್ಲದೆ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಇದನ್ನು ಸರಿಪಡಿಸಲೇಬೇಕು. ಇದನ್ನು ಸರಿಪಡಿಸಬೇಕಾದರೆ ಒಗ್ಗಟ್ಟಿನ ಮತ್ತು ರಾಷ್ಟ್ರ ನಿರ್ಮಾಣದ ಸಾಮೂಹಿಕ ಕಾರ್ಯ ನಡೀಬೇಕಿದೆ. ನಾನು ಎಲ್ಲರಲ್ಲೂ ಬೇಡಿಕೊಳ್ತೇನೆ, ಈ 72ನೇ ಸ್ವಾತಂತ್ರ್ಯ ದಿನದಂದು ನಾವು ಬದ್ಧರಾಗಬೇಕು. ನಮ್ಮ ದೇಶದಲ್ಲಿ ಮೂಲಭೂತ ಪೋಷಣೆಯನ್ನು ಪಡೆಯದೇ ಇರುವ ದುರದೃಷ್ಟವಂತ ಜನರ ಪರಿಸ್ಥಿತಿಯು ಮುಂದಿನ 5-10 ವರ್ಷಗಳಲ್ಲಿ ಬದಲಾಗುವಂತೆ ಖಚಿತಪಡಿಸಿಕೊಳ್ಳಬೇಕು.